ಆತ್ಮೀಯ ವಿದ್ಯಾರ್ಥಿಗಳು, ಸೊ ಹೀಗಾಗಿ ಈ ಉದಾಹರಣೆಗಳನ್ನು ನೋಡಿರುವಂಥದ್ದು. ಇವತ್ತು ಖಾಸಗೀಕರಣ ಅಥವಾ ಪ್ರೈವೇಟೈಸೇಷನ್ ತಿಳ್ಕೊಂಡು ಬರುವಂಥದ್ದು. ಹಾಗಾದರೆ ಖಾಸಗೀಕರಣ ಅಂದರೇನು, ಖಾಸಗೀಕರಣ ಅಂದರೇನು? ಖಾಸಗೀಕರಣ ಅಂದರೆ ಸರ್ಕಾರದ ಒಡೆತನದ ಅಥವಾ ನಷ್ಟದಲ್ಲಿರುವ, ಸರ್ಕಾರದ ಒಡೆತನದಲ್ಲಿರುವ ಕೈಗಾರಿಕೆಗಳನ್ನು ಖಾಸಗಿ ಸಂಸ್ಥೆಗೆ ವರ್ಗಾಯಿಸುವುದು. ಆದರೆ ಅವು ನಷ್ಟದಲ್ಲಿರಬೇಕು. ಅಂತಹ ಯಾವುದಾದರೂ ಸಂಸ್ಥೆಗಳು ಅಥವಾ ಕೈಗಾರಿಕೆಗಳಂತಪ್ಪ ಅಂದರೆ ಅವು ಸರ್ಕಾರದ್ದು, ಅವುಗಳನ್ನು ಖಾಸಗಿಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಖಾಸಗೀಕರಣ. ಅಂದರೆ ಸರ್ಕಾರಿ ಸ್ವಾಮ್ಯದಲ್ಲಿರುವ ಕೈಗಾರಿಕಾ ಸಂಸ್ಥೆಗಳನ್ನು ಖಾಸಗಿಯವರ ನಿಯಂತ್ರಣಕ್ಕೆ ನೀಡ್ತಕ್ಕಂಥದ್ದು. ಇಲ್ಲ, ಒಂದು ಮಾತನ್ನು ತಿಳ್ಕೋಬೇಕು, ಯಾವುದು ಬೇಕಾದರೆ ಕೊಡಲಿಕ್ಕೆ ಬರೋದಿಲ್ಲ. ಆದರೆ ಆ ಸರ್ಕಾರದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸ್ತಾ ಇದ್ರೆ, ಅಂಥ ನಷ್ಟ ಅನುಭವಿಸ್ತಕ್ಕಂಥ ಇವುಗಳನ್ನು ಖಾಸಗಿಯವರಿಗೆ ವರ್ಗಾಯಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದೇ ಇವತ್ತು ಖಾಸಗೀಕರಣ ಅಂತ. ಹಾಗಾದರೆ ಈ 1960 ಮತ್ತು 1970 ದಶಕಗಳಲ್ಲಿ ಕೈಗಾರಿಕಾ ನೀತಿಗಳನ್ನು ಖಾಸಗಿ ನಿಯಮಗಳನ್ನು ನಿರ್ಧರಿಸಿದೆ. ಅಂದರೆ ಆ 1960 ಮತ್ತು 1970 ದಶಕಗಳನ್ನು ತೆಗೆದುಕೊಂಡಾಗ ಖಾಸಗಿಯವರೇ ಕೈಗಾರಿಕಾ ಸಂಸ್ಥೆಗಳೇ ಆ ಕೈಗಾರಿಕಾ ನೀತಿಗಳನ್ನು, ಖಾಸಗಿ ವ್ಯಕ್ತಿಗಳು ನಿಯಮಗಳನ್ನು ತಮ್ಮಷ್ಟಕ್ಕೆ ತಾವೇ ಮಾಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಸರ್ಕಾರದ ಪಾತ್ರ ಇದ್ದಿಲ್ಲ ಅಂತಕ್ಕಂಥದ್ದು. ಅದಾದರೆ 1980 ಈ ಖಾಸಗೀಕರಣವು ಬ್ರಿಟನ್ ಮತ್ತು ಅಮೇರಿಕಾದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಉಂಟು ಮಾಡುವುದರೊಂದಿಗೆ ಇನ್ನಿತರ ರಾಷ್ಟ್ರಗಳ ಖಾಸಗೀಕರಣಕ್ಕೆ ಉತ್ತೇಜನ ನೋಡಿ. ಬ್ರಿಟನ್ ಮತ್ತು ಅಮೇರಿಕಾದಲ್ಲಿ ಖಾಸಗೀಕರಣಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಅಲ್ಲಿ ಯಶಸ್ವಿಯಾದ ಪರಿಣಾಮವಾಗಿ ಇಡೀ ಜಗತ್ತಿನ ಇತರ ರಾಷ್ಟ್ರಗಳು ಈ ಬಗ್ಗೆ ತಮ್ಮ ಒಲವನ್ನು ತೋರಿಸಿರತಕ್ಕಂಥದ್ದು. ಅದಕ್ಕಾಗಿ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳು ಈ ಖಾಸಗೀಕರಣ ವ್ಯವಸ್ಥೆಗಳಿಗೆ ಅಗತ್ಯವಾಗಿರ್ತಕ್ಕಂಥ ಕೈಗಾರಿಕಾ ನೀತಿಗಳ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಇದರ ಲಕ್ಷಣಗಳು, ಖಾಸಗೀಕರಣವು ಹೊಸ ಉದ್ಯಮವನ್ನು ಪ್ರೋತ್ಸಾಹಿಸುತ್ತದೆ. ನೋಡಿ, ಈ ಖಾಸಗೀಕರಣ ಅಂತಕ್ಕಂಥ ಸಂಪೂರ್ಣವಾಗಿ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಹೊಸ 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 ಉದ್ಯಮಗಳು ಒಂದು ಪ್ರಾರಂಭವಾಗಿ ಉದ್ಯಮಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಂತಾಗುತ್ತದೆ. ಉದಾಹರಣೆಗೆ ಈ ಹಿಂದೆ ಈ ಟೆಲಿಫೋನ್ ಕ್ಷೇತ್ರಕ್ಕೆ ತೆಗೆದುಕೊಂಡಾಗ, ಮೊಬೈಲ್ ಕ್ಷೇತ್ರಕ್ಕೆ ತೆಗೆದುಕೊಂಡಾಗ ಕೇವಲ ಹಲವು ಮಾತ್ರ ಸರ್ಕಾರ ಇರತಕ್ಕಂಥ ಸಂಚಾರ ನಿಗಮಗಳು ಮಾತ್ರ ಇದು